ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಸಿನಿಮಾ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ರಾಘವೇಂದ್ರ ರಾಜ್ಕುಮಾರ್ ಅವರು ನಟಿಸಿದ 28 ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ರಾಘವೇಂದ್ರ ರಾಜ್ಕುಮಾರ್ ಅವರು ನಟಿಸಿದ ಮೊದಲನೆಯ ಚಿತ್ರ 1974ರಲ್ಲಿ ಬಿಡುಗಡೆಗೊಂಡ ಶ್ರೀನಿವಾಸ ಕಲ್ಯಾಣ. ಈ ಚಿತ್ರದಲ್ಲಿ ಅವರು ಬಾಲನಟನಾಗಿ ಅಭಿನಯಿಸಿರುತ್ತಾರೆ. ಈ ಚಿತ್ರದ ನಿರ್ದೇಶಕರು ವಿಜಯರವರು. ರಾಘವೇಂದ್ರ ರಾಜ್ಕುಮಾರ್ ಅವರು ನಟಿಸಿದ ಎರಡನೆಯ ಚಿತ್ರ 1975ರಲ್ಲಿ ಬಿಡುಗಡೆಗೊಂಡ ದಾರಿ ತಪ್ಪಿದ ಮಗ. ಇದರಲ್ಲಿ ಕೂಡ ಅವರು ಬಾಲನಟನಾಗಿ ಅಭಿನಯ ಮಾಡಿರುತ್ತಾರೆ. ಈ ಚಿತ್ರದ ನಿರ್ದೇಶಕರು ಪೇಕೆಟಿ ಶಿವರಾಮ್ರವರು. ಮೂರನೆಯ ಚಲನಚಿತ್ರ 1988ರಲ್ಲಿ ಬಿಡುಗಡೆಗೊಂಡ ಚಿರಂಜೀವಿ ಸುಧಾಕರ. ಈ ಚಿತ್ರದ ನಿರ್ದೇಶಕರು ಸಿಂಗೀತಂ ಶ್ರೀನಿವಾಸರಾವ್ರವರು. ಇದು ರಾಘವೇಂದ್ರ ರಾಜ್ಕುಮಾರ್ರವರು ನಾಯಕ ನಟನಾಗಿ ನಟಿಸಿದ ಮೊದಲನೆಯ ಚಿತ್ರ. ರಾಘವೇಂದ್ರ ರಾಜ್ಕುಮಾರ್ ಅವರು ನಟಿಸಿದ ನಾಲ್ಕನೆಯ ಚಿತ್ರ 1989ರಲ್ಲಿ ಬಿಡುಗಡೆಗೊಂಡ ನಂಜುಂಡಿ ಕಲ್ಯಾಣ. ಇದರ ನಿರ್ದೇಶಕರು MS ರಾಜಶೇಖರ್ರವರು. ಐದನೆಯ ಚಿತ್ರ 1989ರಲ್ಲಿ ಬಿಡುಗಡೆಗೊಂಡ ಗಜಪತಿ ಗರ್ವಭಂಗ. ಈ ಚಿತ್ರದ ನಿರ್ದೇಶಕರು MS ರಾಜಶೇಖರ್ರವರು. ಆರನೆಯ ಚಿತ್ರ 1990ರಲ್ಲಿ ಬಿಡುಗಡೆಗೊಂಡ ಆಸೆಗೊಬ್ಬ ಮೀಸೆಗೊಬ್ಬ. ಈ ಚಿತ್ರದ ನಿರ್ದೇಶಕರು ಕೂಡ MS ರಾಜಶೇಖರ್ರವರು. ಏಳನೆಯ ಚಿತ್ರ 1990ರಲ್ಲಿ ಬಿಡುಗಡೆಗೊಂಡ ಅನುಕೂಲಕ್ಕೊಬ್ಬ ಗಂಡ. ಇದರ ನಿರ್ದೇಶಕರು ಕೂಡ MS ರಾಜಶೇಖರ್ರವರು. ಎಂಟನೆಯ ಚಿತ್ರ 1991ರಲ್ಲಿ ಬಿಡುಗಡೆಗೊಂಡ ಕಲ್ಯಾಣ ಮಂಟಪ. ಈ ಚಿತ್ರದ ನಿರ್ದೇಶಕರು ವಿ ಗೋವಿಂದರಾಜ್ರವರು. ಒಂಬತ್ತನೆಯ ಚಿತ್ರ 1992ರಲ್ಲಿ ಬಿಡುಗಡೆಗೊಂಡ ಭರ್ಜರಿ ಗಂಡು. ಈ ಚಿತ್ರದ ನಿರ್ದೇಶಕರು ರೇಣುಕಾ ಶರ್ಮಾರವರು. ಹತ್ತನೆಯ ಚಿತ್ರ 1993ರಲ್ಲಿ ಬಿಡುಗಡೆಗೊಂಡ ಅನುರಾಗದ ಅಲೆಗಳು. ಈ ಚಿತ್ರದ ನಿರ್ದೇಶಕರು ಎಸ್ ನಾರಾಯಣರವರು. ಹನ್ನೊಂದನೆಯ ಚಿತ್ರ 1993ರಲ್ಲಿ ಬಿಡುಗಡೆಗೊಂಡ ನಾವಿಬ್ಬರು ನಮಗಿಬ್ಬರು. ಈ ಚಿತ್ರದ ನಿರ್ದೇಶಕರು MS ರಾಜಶೇಖರ್ರವರು. ಹನ್ನೆರಡನೆಯ ಚಿತ್ರ 1994ರಲ್ಲಿ ಬಿಡುಗಡೆಗೊಂಡ ಸಾಗರ ದೀಪ. ಇದರ ನಿರ್ದೇಶಕರು TS ನಾಗಾಭರಣರವರು. ಹದಿಮೂರನೆಯ ಚಲನಚಿತ್ರ 1995ರಲ್ಲಿ ಬಿಡುಗಡೆಗೊಂಡ ಆಟ ಹುಡುಗಾಟ. ಈ ಚಿತ್ರದ ನಿರ್ದೇಶಕರು ಬಿ ರಾಮಮೂರ್ತಿಯವರು. ಹದಿನಾಲ್ಕನೆಯ ಚಲನಚಿತ್ರ 1995ರಲ್ಲಿ ಬಿಡುಗಡೆಗೊಂಡ ಇಬ್ಬರ ನಡುವೆ ಮುದ್ದಿನ ಆಟ. ಇದರ ನಿರ್ದೇಶಕರು ರೇಲಂಗಿ ನರಸಿಂಹರಾವ್ರವರು. ಹದಿನೈದನೇ ಚಲನಚಿತ್ರ 1996ರಲ್ಲಿ ಬಿಡುಗಡೆಗೊಂಡ ಶ್ರೀಮತಿ ಕಲ್ಯಾಣ. ಈ ಚಿತ್ರದ ನಿರ್ದೇಶಕರು CH ಬಾಲಾಜಿ ಸಿಂಗ್ರವರು. ಹದಿನಾರನೇ ಚಲನಚಿತ್ರ 1996ರಲ್ಲಿ ಬಿಡುಗಡೆಗೊಂಡ ಗೆಲುವಿನ ಸರದಾರ. ಈ ಚಿತ್ರದ ನಿರ್ದೇಶಕರು ರೇಲಂಗಿ ನರಸಿಂಹರಾವ್ರವರು. ಹದಿನೇಳನೇ ಚಲನಚಿತ್ರ 1996ರಲ್ಲಿ ಬಿಡುಗಡೆಗೊಂಡ ಸೂತ್ರಧಾರ. ಈ ಚಿತ್ರದ ನಿರ್ದೇಶಕರು MS ರಾಜಶೇಖರ್ರವರು. ಹದಿನೆಂಟನೇ ಚಲನಚಿತ್ರ 1997ರಲ್ಲಿ ಬಿಡುಗಡೆಗೊಂಡ ಶಿವರಂಜನಿ. ಈ ಚಿತ್ರದ ನಿರ್ದೇಶಕರು MS ರಾಜಶೇಖರ್ರವರು. ಹತ್ತೊಂಬತ್ತನೇ ಚಲನಚಿತ್ರ 1998ರಲ್ಲಿ ಬಿಡುಗಡೆಗೊಂಡ ಸ್ವಾಸ್ತಿಕ್ ಚಿತ್ರ. ಸ್ವಾಸ್ತಿಕ್ ಚಿತ್ರದ ನಿರ್ದೇಶಕರು ರಿಯಲ್ ಸ್ಟಾರ್ ಉಪೇಂದ್ರರವರು. ಇಪ್ಪತ್ತನೇ ಚಲನಚಿತ್ರ 1999ರಲ್ಲಿ ಬಿಡುಗಡೆಗೊಂಡ ಟುವಿ ಟುವಿ ಟುವಿ. ಈ ಚಿತ್ರದ ನಿರ್ದೇಶಕರು ಸಿಂಗೀತಂ ಶ್ರೀನಿವಾಸ್ ರಾವ್ರವರು. ಇಪ್ಪತ್ತೊಂದನೇ ಚಲನಚಿತ್ರ 2004ರಲ್ಲಿ ಬಿಡುಗಡೆಗೊಂಡ ಪಕ್ಕದ ಮನೆ ಹುಡುಗಿ. ಇದರ ನಿರ್ದೇಶಕರು MS ರಾಜಶೇಖರ್ರವರು. ಇಪ್ಪತ್ತೆರಡನೇ ಚಲನಚಿತ್ರ 2019ರಲ್ಲಿ ಬಿಡುಗಡೆಗೊಂಡ ಅಮ್ಮನ ಮನೆ. ಈ ಚಿತ್ರದ ನಿರ್ದೇಶಕರು ನಿಖಿಲ್ ಮಂಜುರವರು. ಇಪ್ಪತ್ತ್ಮೂರನೇ ಚಿತ್ರ 2019ರಲ್ಲಿ ಬಿಡುಗಡೆಗೊಂಡ ತ್ರಯಂಬಕಂ. ಈ ಚಿತ್ರದ ನಿರ್ದೇಶಕರು ದಯಾಳ್ ಪದ್ಮನಾಭನ್ರವರು. ಇಪ್ಪತ್ನಾಲ್ಕನೇ ಚಲನಚಿತ್ರ 2021ರಲ್ಲಿ ಬಿಡುಗಡೆಗೊಂಡ ರಾಜತಂತ್ರ. ಈ ಚಿತ್ರದ ನಿರ್ದೇಶಕರು PVR ಸ್ವಾಮಿರವರು. ಇಪ್ಪತ್ತೈದನೇ ಚಲನಚಿತ್ರ 2021ರಲ್ಲಿ ಬಿಡುಗಡೆಗೊಂಡ ಪೊಗರು. ಈ ಚಿತ್ರದ ನಿರ್ದೇಶಕರು ನಂದಕಿಶೋರ್ರವರು. ಇಪ್ಪತ್ತಾರನೇ ಚಲನಚಿತ್ರ 2022ರಲ್ಲಿ ಬಿಡುಗಡೆಗೊಂಡ ರಾಜಿ. ಈ ಚಿತ್ರದ ನಿರ್ದೇಶಕರು ಪ್ರೀತಿ ಎಸ್ ಬಾಬುರವರು. ಇಪ್ಪತ್ತೇಳನೇ ಚಲನಚಿತ್ರ 2022ರಲ್ಲಿ ಬಿಡುಗಡೆಗೊಂಡ ಜೇಮ್ಸ್. ಈ ಚಿತ್ರದ ನಿರ್ದೇಶಕರು ಚೇತನ್ ಕುಮಾರ್ರವರು.
28ನೇ ಚಲನಚಿತ್ರ ಆಡಿಸಿದಾತ. ಈ ಚಿತ್ರ ಇನ್ನೂ ಬಿಡುಗಡೆಯಾಗಿರುವುದಿಲ್ಲ. ಇದು 2023ರಲ್ಲಿ ಬಿಡುಗಡೆಯಾಗುವ ಎಲ್ಲ ಲಕ್ಷಣಗಳು ಇರುತ್ತವೆ. ಈ ಚಿತ್ರದ ನಿರ್ದೇಶಕರು ಫಣೀಸ್ ಭಾರದ್ವಾಜ್ ರವರು. ಫ್ರೆಂಡ್ಸ್, ಇದಿಷ್ಟು ರಾಘವೇಂದ್ರ ರಾಜ್ಕುಮಾರ್ ರವರು ನಟಿಸಿದ 28 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ನಿಮಗೆಲ್ಲ ಈ ಮಾಹಿತಿ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.